ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನನ್ನ ಬಳಿಗೆ ತಿರುಗಿಕೊಳ್ಳಿರಿ ಆಗ ನಾನು ನಿಮ್ಮ ಬಳಿಗೆ ತಿರುಗುವೆನೆಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ ಮಲಾಕಿಯನ ಪ್ರವಾದನಾ ಗ್ರಂಥ ಮೂರನೇ ಅಧ್ಯಾಯ ಏಳನೇ ವಚನ ಸತ್ಯವೇದ ಎಲ್ಲ ಕಡೆಗಳಲ್ಲಿ ಇರುವ ಆಲೋಚನೆ ಏನೆಂದರೆ ದೇವರ ದಯೆಯು ಶಾಶ್ವತವಾದದ್ದು ಅಂದರೆ ಓಲಂ ಅಥವಾ ಪರಿಪೂರ್ಣಗೊಳ್ಳುವವರೆಗೆ ಇರುತ್ತದೆ ಪ್ರಸ್ತುತ ಅಂದರೆ ಈಗಿನ ಸಮಯದಲ್ಲಿ ಈ ಲೋಕದ ಮನುಕುಲದಲ್ಲಿ ಕೆಲವರು ಮಾತ್ರ ದೇವರ ದಯೆಯನ್ನು ಪಡೆದು ನೀತಿವಂತರಾಗಿ ದೈವಿಕ ದಯೆ ಮತ್ತು ಕರುಣೆಗೆ ಪಾತ್ರರಾಗಿದ್ದಾರೆ ಕರ್ತನು ಇವರೊಂದಿಗೆ ವ್ಯವಹರಿಸುವಾಗ ಬಹಳ ಕೃಪೆಯುಳ್ಳವನಾಗಿದ್ದಾನೆ ಪಾಪದ ಮಾರ್ಗಗಳಿಂದ ಹಿಂದಿರುಗುವವರೆಲ್ಲರಿಗೂ ಆತನು ಹಾಗೆಯೇ ಇರುತ್ತಾನೆ ಮತ್ತು ಪ್ರೀತಿಯ ಕ್ಷಮೆಯ ಮನೋಭಾವವಿಲ್ಲದವರೊಂದಿಗೂ ಸಹ ಆತನು ತಾಳ್ಮೆಯಿಂದಿರುತ್ತಾನೆ ಮತ್ತು ಆತನ ಕೃಪೆಯುಳ್ಳ ಯೋಜನೆಗಳು ಮತ್ತು ಏರ್ಪಾಡುಗಳಲ್ಲಿ ಅವರು ಸೇರಿಕೊಳ್ಳಲು ಅವರನ್ನು ಮನವಿ ಮಾಡಲು ಅವರ ಬಳಿಗೆ ಬರುತ್ತಾನೆ ಪ್ರಸ್ತುತ ಅಂದರೆ ಈಗಿನ ಕಾಲದ ವಿಶ್ವಾಸಿಗಳಿಗೆ ದಯಪಾಲಿಸಿದ ಈ ಪ್ರೀತಿಯ ದಯೆಯು ಕರ್ತನ ಆತ್ಮವನ್ನು ಸೂಚಿಸುತ್ತದೆ ಭವಿಷ್ಯದಲ್ಲಿ ಆತನ ವಾಗ್ದಾನವು ನೆರವೇರುತ್ತದೆ ಎಂದು ನಮಗೆ ಒಂದು ಭರವಸೆಯಿದೆ ಅಂದರೆ ತಕ್ಕ ಕಾಲದಲ್ಲಿ ಭೂಮಿಯ ಎಲ್ಲ ಜನರನ್ನು ಆತನು ಒಳ್ಳೆಯತನದ ಜ್ಞಾನಕ್ಕೆ ತರಲಾಗುವುದು ಯಾರನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಅವರನ್ನು ಅಂದರೆ ದೇವರನ್ನು ತಿಳಿದುಕೊಂಡು ಪ್ರಶಂಸಿಸಿದರೆ ಅವರಿಗೆ ನಿತ್ಯ ಜೀವ ಉಂಟಾಗುತ್ತದೆ